ನಿಮಗೆ ನಿಮಗೆ ಏನ್ ನಿಮಗೆ ನಿಮಗೆ ಮೋಸ ಮಾಡ್ತಾ ಇದ್ದೀರಿ, ಕಣ್ಣುಡಿಸ್ತಾ ಇದ್ದೀರಿ, ಮೂರು ತುಪ್ಪ ಸಾವರಿದ್ದೀರಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟದೆ. ಅದಕ್ಕೆ ಸರ್, ದೇಶದಲ್ಲಿ ನಮ್ದೇ ಸರ್ಕಾರ ಇರೋದು, ನಿಮ್ದಿಲ್ಲಿ ಸರ್ಕಾರ ಇಲ್ಲ, ಸರ್ಕಾರ ಯಾಕೆ ಬರ್ತಾ ಇದೆ? ಕೇರಳದಲ್ಲಿ ನಿಮ್ ಸರ್ಕಾರ ಇದೆಯಾ ಸರ್? ತಮಿಳ್ನಾಡಲ್ಲಿ ನಿಮ್ ಸರ್ಕಾರ ಇದೆಯಾ? ಆಂಧ್ರದಲ್ಲಿ ನಿಮ್ ಸರ್ಕಾರ ಇದೆಯಾ? ತೆಲಂಗಾಣದಲ್ಲಿ ನಿಮ್ ಸರ್ಕಾರ ಇದೆಯಾ? ನಿಮ್ದು ವೆಸ್ಟ್ ಬೆಂಗಾಲ್ ನಲ್ಲಿ ನಿಮ್ ಸರ್ಕಾರ ಇದೆಯಾ? ಛತ್ತೀಸ್ಗಢದಲ್ಲಿ ನಿಮ್ ಸರ್ಕಾರ ಇದೆಯಾ ಸರ್? ರಾಜಸ್ಥಾನದಲ್ಲಿ ನಿಮ್ ಸರ್ಕಾರ ಇದೆಯಾ? ಪಂಜಾಬ್ನಲ್ಲಿ ಸರ್ಕಾರ ಇದೆಯಾ? ಸುಮ್ಮನೆ ನಾವ್ ಇಡೀ ರಾಷ್ಟ್ರದಲ್ಲಿ ಇದ್ದೀವಿ, ಕೇಂದ್ರದಲ್ಲಿ ಇದ್ಬಿಟ್ಟ ತಕ್ಷಣ ರಾಷ್ಟ್ರದಲ್ಲಿ ಇದ್ದೀವಿ ಅಂತಲ್ಲ, ಗೊತ್ತಿಲ್ಲ. ರಾಜ್ಯಗಳಲ್ಲಿ ನೀವು ಸರ್ಕಾರದಲ್ಲಿ ನೀವು 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 ನಾವೆಲ್ಲ ಕಡೆ ಇದ್ದೀವಿ ಅಂತೀರಲ್ಲ, ನೀವೇನು? ನಮ್ಮ ಸರ್ಕಾರ ದೇಶ ವ್ಯಾಪಿ ಇದೆ ಸರ್, ಈಗ ಫುಲ್ ಪಾರ್ಲಿಮೆಂಟ್ ಅಲ್ಲಿ ಜನ ಎಲ್ಲಿ ಜನ ಓಟ್ ಕೊಟ್ಟಿದ್ದಾರೆ ಇವ್ರಿಗೆ. ಅದಕ್ಕೆ ಮೋದಿ ಗೆಲ್ತಾ ಇರೋ, ಜನ ಪವರ್ ಇಲ್ದಿರೋನೇ ಮೋದಿ ಗೆಲ್ತಾ ಇದಾರ. ಮಹಾರಾಷ್ಟ್ರದಲ್ಲಿ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ರ? ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿದ್ರ ನಿಮ್ಗೆ ಸರ್? ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿದ್ರ ನಿಮ್ಗೆ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದು. ಯಾವ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಮಾಡಿಲ್ಲ, ನೀವು ಜನ ಬುದ್ಧಿ ಕಲ್ಸೂ ಕೂಡ ಇವ್ರಿಗೆ ಆಶೀರ್ವಾದ ಮಾಡಿಲ್ಲ. 2018 ಇವ್ರಿಗೆ ಆಶೀರ್ವಾದ ಮಾಡಿಲ್ಲ. ಆಪರೇಷನ್ ಕಮಲದ ಮೂಲಕ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅನೈತಿಕವಾಗಿ ಬಂದಿರತಕ್ಕಂಥ ಸರ್ಕಾರ, ಅನೈತಿಕವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಸರ್ಕಾರ ಜನರ ಆಶೀರ್ವಾದದಿಂದ ಬಂದಿಲ್ಲ. 2013 ನಾವು ಬಂದಿತ್ತು, ಈಗ ಬಂದಿತ್ತು 18 ಇಲ್ಲ, ಮತ್ತೆ ಬಂದಿಲ್ಲ. ಕೂತಿರೋದು ಸಮ್ಮಿಶ್ರ ಸರ್ಕಾರ ಮಾಡಿದ್ರಿ, ನಾವು ಇಬ್ಬರು ಜಾಸ್ತಿ ಬಂದಿತ್ತು ಓಟು ನಿಮ್ಗೆ. ಹೇಳಿಲ್ಲಿ ಕೂತ್ಕೊಂಡು ಇಸ್ಟ್ರಿ ಕೂತ್ಕೊಳ್ರಿ. 2018 ಆದ್ಮೇಲೆ ನೀವು 104 ಜನ ಗೆದ್ದಿದ್ರಿ. ರಾಜ್ಯಪಾಲರು ಯಾರನ್ನ ಕರೆದ್ರು? ಯಾರನ್ನ ಕರೆದ್ರಿ? ಯಡಿಯೂರಪ್ಪನವ್ರು ಕರೆದ್ರು. ಯಡಿಯೂರಪ್ಪನವ್ರಿಗೆ ಏನ್ ಹೇಳಿದ್ರು? ನೀವು ಸಾಬೀತು ಮಾಡ್ರಿ ಅಸೆಂಬ್ಲಿನಲ್ಲಿ ಅಂತ ಹೇಳಿದ್ರು. ಸಾಬೀತು ಮಾಡಿದ್ರ ಅಸೆಂಬ್ಲಿನಲ್ಲಿ? ಯಾಕೆ ಮಾಡಕ್ ಆಗಲಿಲ್ಲ ನಿಮ್ ಕೈಲಿ? ಆಮೇಲೆ ಬೇರೆ ರೀ, 2018 ಮಾಡಿದ್ರ? ಯಡಿಯೂರಪ್ಪನವರು ಸಾಬೀತು ಮಾಡಕ್ ಹೋಗ್ಲಿಲ್ಲ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದ್ರು 3 ದಿನಕ್ಕೆ. ಈ ಕುಡ್ ನಾಟ್ ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫೋರ್ ಆಫ್ ದಿ ಹೌಸ್. ಈ ಫೇಲ್ ಟು ಪ್ರೂವ್ ಸಿನ್ಸ್ ಹಿ ಹ್ಯಾಸ್ ನೋ ಮೆಜಾರಿಟಿ. ಎಸ್ ಎಸ್ ಅನೇಬಲ್ ಟು ಸಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.